ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಅವರ ಜೀವನ ಕಥೆಯನ್ನ ತೆರೆ ಮೇಲೆ ತರೋ ಪ್ಲಾನ್ ಭರ್ಜರಿಯಾಗಿ ನಡೀತಾ ಇದೆ. ಈಗಾಗಲೇ ಈ ಚಿತ್ರಕ್ಕೆ ಮೂರ್ತಿ ಅಂತ ಟೈಟಲ್ ಕೂಡ ಇಡಲಾಗಿದೆ. ಆದ್ರೆ ಈಗ ಪ್ರೇಕ್ಷಕರಲ್ಲಿ ಮೂರ್ತಿ ಪಾತ್ರದಲ್ಲಿ ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ಕುತೂಹಲ ಮೂಡಿದೆ. ಸುಧಾಮೂರ್ತಿ ಜೀವನವನ್ನ ತೆರೆ ಮೇಲೆ ತರೋ ಸಾಹಸಕ್ಕೆ ಕೈ ಹಾಕಿರೋದು ಬಾಲಿವುಡ್ನ ಖ್ಯಾತ ನಿರ್ದೇಶಕಿ ಅಶ್ವಿನಿ ಅಯ್ಯರ್ ತಿವಾರಿ. ಈಗಾಗಲೇ ಸ್ಕ್ರಿಪ್ಟ್ ಫೈನಲ್ ಮಾಡಿಕೊಂಡಿರೋ ಅಶ್ವಿನಿ ಪಾತ್ರಗಳ ಆಯ್ಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ರೆ ಅವರ ಮೊದಲ ಆಯ್ಕೆ ಬಾಲಿವುಡ್ನ ಖ್ಯಾತ ನಟಿ ಆಲಿಯಾ ಭಟ್. ಸುಧಾಮೂರ್ತಿ ಪಾತ್ರದಲ್ಲಿ ಆಲಿಯಾ ಭಟ್ ಕಾಣಿಸ್ಕೊಳ್ಬೇಕು ಅನ್ನೋದು ಅಶ್ವಿನಿಯವರ ಆಸೆ. ಗಲ್ಲಿ ಬಾಯ್, ಹೈವೇ, ರಾಜಿ ಸಿನಿಮಾಗಳಲ್ಲಿ ಆಲಿಯಾ ಅವರ ಅದ್ಭುತ ಆಕ್ಟಿಂಗ್ ನೋಡಿ ಸುಧಾಮೂರ್ತಿ ಪಾತ್ರಕ್ಕೆ ಆಲಿಯಾ ಸೂಟ್ ಆಗ್ತಾರೆ ಅನ್ನೋದು ಅವರ ನಿರ್ಧಾರ. ಆದ್ರೆ ಆಲಿಯಾ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆಲಿಯಾ ಕಾಲ್ ಶೀಟ್ ಸಿಕ್ಕರೆ ಸುಧಾಮೂರ್ತಿ ಪಾತ್ರದಲ್ಲಿ ಆಲಿಯಾ ಕಾಣಿಸ್ಕೊಳ್ಳೋದು ಪಕ್ಕಾ. ವಿಶೇಷ ಅಂದ್ರೆ ಸಿನಿಮಾ ಹಿಂದಿಯಲ್ಲಿ ತಯಾರಾಗ್ತಾ ಇದೆ. ಸಿನಿಮಾ ಕನ್ನಡದಲ್ಲೂ ತೆರೆಗೆ ಬರಲಿ ಅನ್ನೋದು ಕನ್ನಡಿಗರ ಬೇಡಿಕೆ. ಅಶ್ವಿನಿ ತಿವಾರಿ ಸದ್ಯ ಕಂಗನಾ ರಣಾವತ್ ಜೊತೆ ಪಂಗ ಚಿತ್ರವನ್ನ ಮಾಡ್ತಿದ್ದಾರೆ. ಪಂಗ ಸಿನಿಮಾ ಮುಗಿದ ಬಳಿಕ ಸುಧಾಮೂರ್ತಿ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತಾರೆ. ಆಲಿಯಾ ಭಟ್ ಸದ್ಯ ಸಡಕ್ ಟೂ, ತಖ್ತ್, ಬ್ರಹ್ಮಾಸ್ತ್ರ ಹಾಗೂ ಸಂಜಯ್ ಲೀಲಾ ಬನ್ಸಾಲಿ ಜೊತೆ ಗಂಗೂಬಾಯಿ ಕಥಿಯಾವಾಡಿ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ.